ಸುಂದರವಾದಂತಹ ಮುಖ, ಅದರಲ್ಲೂ ಬೆಳ್ಳಗಿರುವಂತಹ ಮುಖ ನಮಗೆಲ್ಲರಿಗೂ ಇಷ್ಟ. ಅದರಲ್ಲೂ ಮುಖದ ಮೇಲೆ ಯಾವುದೇ ರೀತಿಯ ನೆರಿಗೆಗಳು, ಕಪ್ಪು ಕಲೆಗಳು, ಪಿಗ್ಮೆಂಟೇಷನು, ಬಂಗು ಇರಬಾರ್ದು ಅಂತ ನಾವು ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ನಮ್ಮ ಬಾಡಿಯನ್ನು ನಾವು ನ್ಯಾಚುರಲ್ ಆಗಿ ಬೆಳಗಾಗಿಸಲಿಕ್ಕೆ ಏನೇನೋ ಮೆಡಿಸಿನ್ಸ್ಗಳನ್ನು ಹಾಗೂ ಮನೆಮದ್ದುಗಳನ್ನೆಲ್ಲ ಮಾಡ್ತಾ ಇರ್ತೇವೆ. ಅದರಲ್ಲೂ ಇವಾಗ ಟ್ರೆಂಡಿಂಗ್ನಲ್ಲಿರೋದು ಗ್ಲೂಟೋಥಯಾನ್. ಇದರ ಬಗ್ಗೆ ನೀವೆಲ್ಲರೂ ಕೇಳಿರಬಹುದು. ಇವಾಗ ಈ ಗ್ಲೂಟೋಥಯಾನ್ ಗುಳಿಗೆಗಳು, ಮಾತ್ರೆಗಳೆಲ್ಲ ಆನ್ಲೈನ್ನಲ್ಲಿ ಸಿಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಇದು ಹೆಚ್ಚಿನದಾಗಿ ಟ್ರೆಂಡ್ ಆಗ್ತಾ ಇದೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಗ್ಲೂಟೋಥಯಾನ್ ಅಂದ್ರೇನು, ಇದನ್ನು ನಾವು ಮನೆಯಲ್ಲೇ ಯಾವ ರೀತಿ ನ್ಯಾಚುರಲ್ ಆಗಿ ಮಾಡಿಕೊಳ್ಬಹುದು, ಈ ಗ್ಲೂಟೋಥಯಾನು ನಮಗೆ ನ್ಯಾಚುರಲ್ ವಸ್ತುಗಳಿಂದಲೂ ಕೂಡ ನಮ್ಮ ಬಾಡಿಗೆ ಸಿಗುತ್ತೆ. ಈ ಗ್ಲೂಟೋಥಯಾನ್ ನಮ್ಮ ಬಾಡಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಯಾಕೆ ಈ ಗ್ಲೂಟೋಥಯಾನ್ ನಮಗೆ ಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಈ ಗ್ಲೂಟೋಥಯಾನ್ ನಮ್ಮ ಬಾಡಿಯಲ್ಲಿ ಇರೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ನೆರಿಗಳು, ರಿಂಕಲ್ಸು, ಫೈನ್ ಲೈನ್ಸು, ಮುಖದಲ್ಲಿರುವಂತಹ ಕಲೆಗಳು, ಬಂಗುಗಳು ಎಲ್ಲ ಕಡಿಮೆ ಆಗುತ್ತೆ ಹಾಗೂ ಮುಖವನ್ನು ಸುಂದರವಾಗಿ ಬೆಳ್ಳಗಾಗಿಸುತ್ತೆ. ಸೊ ಈ ಗ್ಲೂಟೋಥಯಾನ್ ಅಂದರೆ ಏನು ಎಂಬುದರ ಬಗ್ಗೆ ಇವಾಗ ನಾವು ತಿಳಿಯೋಣ. ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಏನಪ್ಪ ಇದು ಗ್ಲೂಟೋಥಯಾನ್? ಈ ಗ್ಲೂಟೋಥಯಾನ್ ಅಂದರೆ ಇದು ನಮ್ಮ ಬಾಡಿಯಲ್ಲಿನೇ ಆಗುತ್ತೆ. ಈ ಗ್ಲೂಟೋಥಯಾನ್ ಎಂಬುದು ಒಂದು ಪವರ್ಫುಲ್ ಆಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಆಗಿದೆ. ವಯಸ್ಸಾಗ್ತಾ ಆಗ್ತಾ ಈ ಗ್ಲೂಟೋಥಯಾನ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ಕಾರಣ ನಾವು ತೆಗೆದುಕೊಳ್ಳುವಂತಹ ಆಹಾರ, ತಿನ್ನುವಂತಹ ಆಹಾರ, ಡಯಟು ಹೆಲ್ದಿಯಾಗಿ ಇಲ್ಲದೇ ಇದ್ದರೆ ಮುಖದಲ್ಲಿ ವಯಸ್ಸು ಕಾಣುವುದರ ಜೊತೆಗೆ ವಯಸ್ಸಾದಂತಹ ಲಕ್ಷಣಗಳು ಕೂಡ ಕಾಣುತ್ತೆ. ನೆರಿಗೆ, ಸುಕ್ಕು, ಫೈನ್ ಲೈನ್ಸು ಹಾಗೂ ಮುಖ ಡಲ್ಲಾಗಿ ಕಾಣಿಸೋದು, ಪಿಗ್ಮೆಂಟೇಷನು, ಓಪನ್ ಫೋರ್ಸು, ಈ ಎಲ್ಲ ಲಕ್ಷಣಗಳು ನಮ್ಮ ಮುಖದಲ್ಲಿ ಕಾಣುತ್ತೆ. ಈ ಗ್ಲೂಟೋಥಯಾನ್ ಎಂಬುದು ಒಂದು ಸೂಪರ್ ಪವರ್ಫುಲ್ ಆ್ಯಂಟಿಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದೆ. ಇದರ ಕೆಲಸ ಏನಂದರೆ ನಮ್ಮ ಶರೀರದಲ್ಲಿ ಆಗುವಂತಹ ಪ್ರೀ ರ್ಯಾಡಿಕಲ್ಸ್ಗಳನ್ನು ಕಂಟ್ರೋಲ್ ಮಾಡೋದು. ಇವಾಗ ನಿಮಗೆ ಕ್ವಶನ್ ಬರ್ಬೋದು, ಏನಪ್ಪ ಇದು ಪ್ರೀ ರ್ಯಾಡಿಕಲ್ಸ್ ಅಂದರೆ ಅಂತ ಅಲ್ವಾ? ಪ್ರೀ ರ್ಯಾಡಿಕಲ್ಸ್ ಅಂದರೆ ನಮ್ಮ ದೇಹದ ಒಳಗಡೆ ಅದರದೇ ಆದಂತಹ ಕೆಲಸಗಳು ನಡೀತಾ ಇರುತ್ತೆ. ಆಹಾರ ಪಚನ ಮಾಡೋದು, ಕಿಡ್ನಿಗಳು ಫಿಲ್ಟರ್ ಮಾಡೋದು ಮತ್ತು ಶ್ವಾಸಕೋಶಗಳು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಕೆಲಸದ ನಡುವೆ ಉತ್ಪತ್ತಿಯಾಗುವುದನ್ನೇ ನಾವು ಪ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತಾರೆ. ಈ ಪ್ರೀ ರ್ಯಾಡಿಕಲ್ಸ್ ಎಂಬುದು ನಮ್ಮ ಬಾಡಿಯಲ್ಲಿ ಒಂದು ಅನ್ವಾಂಟೆಡ್ ಥಿಂಗ್ ಅಂತ ಹೇಳ್ಬೋದು, ಬೇಡವಾದಂತಹ ವಸ್ತು. ಇದು ನಮ್ಮ ವಯಸ್ಸನ್ನು ಜಾಸ್ತಿಯಾಗಿ ತೋರಿಸುವಂತೆ ಮಾಡುತ್ತೆ. ಬಾಡಿಯಲ್ಲಿ ಪ್ರೀ ರ್ಯಾಡಿಕಲ್ಸು ಜಾಸ್ತಿ ಆದರೆ ವಯಸ್ಸಿಗಿಂತ ಮುಂಚೆನೇ ಮುದುಕರಂತೆ ಕಾಣ್ತಾರೆ. ನೆರಿಗೆಗಳು, ರಿಂಕಲ್ಸು, ಫೈನ್ ಲೈನ್ಸು ಹಾಗೂ ಓಪನ್ ಫೋರ್ಸ್ ಎಲ್ಲ ಆಗೋದು, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಗ್ಲೂಟೋಥಯಾನ್ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ನಮ್ಮ ಆಹಾರದ ಮೂಲಕ ಪಡಿತೇವೆ. ಇವಾಗ ನಾನು ನಿಮಗೆ ಈ ಗ್ಲೂಟೋಥಯಾನನ್ನು ನಮ್ಮ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡೋಕ್ಕೆ ಅಥವಾ ನಮ್ಮ ಮುಖವನ್ನು ಬೆಳ್ಳಗೆ ಮಾಡಲಿಕ್ಕೆ, ನೆರಿಗೆಗಳನ್ನು, ರಿಂಕಲ್ಸನ್ನು, ಫೈನ್ ಲೈನ್ಸು, ಓಪನ್ ಫೋರ್ಸು, ನಿಮ್ಮ ಮುಖದಲ್ಲಿರುವಂಥ ಕಲೆಗಳು ಅಥವಾ ಮುಖದ ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಡ್ರಿಂಕನ್ನು ಹೇಳ್ತಾ ಇದ್ದೀನಿ. ಈ ಡ್ರಿಂಕು ತುಂಬಾ ಹೆಲ್ದಿಯಾಗಿದೆ ಹಾಗೂ ಇದರಲ್ಲಿ ನಿಮಗೆ ಎಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ. ಸೊ ಬನ್ನಿ, ಈ ಡ್ರಿಂಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮುಖವನ್ನು ಬೆಳ್ಳಗೆ ಮಾಡಲಿಕ್ಕೆ ಈ ಗ್ಲೂಟೋಥಯಾನ್ ಡ್ರಿಂಕಲ್ಲಿ ನಾವು ವಿಟಮಿನ್ ಸಿ ಹಾಗೂ ಡಿಯನ್ನು ಉಪಯೋಗಿಸಿ ಮಾಡೋಣ. ಸೊ ಇದರಿಂದ ಈ ಗ್ಲೂಟೋಥಯಾನು ಈಸಿಲಿ ನಮ್ಮ ಬಾಡಿಯು ಹೀರ್ಕೊಳ್ಳುತ್ತೆ. ಸೊ ಮೊದಲೇದಾಗಿ ನಾನು ಪಪ್ಪಾಯಿ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಪಪ್ಪಾಯಿ ಹಣ್ಣು ಅರ್ಧದಷ್ಟು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು 3 ಗ್ಲಾಸ್ನಷ್ಟು ಈ ಗ್ಲೂಟೋಥಯಾನ್ ಡ್ರಿಂಕನ್ನು ಮಾಡ್ತಾಯಿದ್ದೀನಿ. ಅದರ ಮೆಜರ್ಮೆಂಟನ್ನು ಹೇಳ್ತಾ ಇದ್ದೀನಿ. ಸೊ 1 ಗ್ಲಾಸಿಗೆ ನೀವು ಮಾಡ್ಕೊಳ್ಳೋದಾದರೆ 1 ಬೌಲ್ನಷ್ಟು ಪಪ್ಪಾಯಿ ಹಣ್ಣು ಸಾಕು. ಸೊ ಈ ಪಪ್ಪಾಯಿ ಹಣ್ಣಿನಲ್ಲಿ ತುಂಬಾ ನಿಮ್ಮ ಮುಖವನ್ನು ಬೆಳ್ಳಗೆ ಮಾಡುವಂತಹ ಗುಣವನ್ನು ಹೊಂದಿದೆ. ಅದಲ್ಲದೆ ನಾನು 1/4 ಚಮಚದಷ್ಟು ಗಸಗಸೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಗಸಗಸೆನೂ ಕೂಡ ನಮ್ಮ ಬಾಡಿಯಲ್ಲಿ ಗ್ಲೂಟೋಥಯಾನನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮುಖವನ್ನು ಬೆಳ್ಳಗೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜೇಸ್ಟ್ಮಧು. ಈ ಜೇಸ್ಟ್ಮಧು ಕೂಡ ಗ್ಲೂಟೋಥಯಾನನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಪುಡಿ ಇದ್ದರೆ 1/4 ಚಮಚದಷ್ಟು ತೆಗೆದುಕೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಕಡ್ಡಿಯಷ್ಟು ತೆಗೆದುಕೊಳ್ತಾ ಇದ್ದೀನಿ. ಸೊ ಇದನ್ನು ಕುಟ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನಂತರ ನೆಲ್ಲಿಕಾಯನ್ನು ತೆಗೆದುಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ನೆಲ್ಲಿಕಾಯಿ ಇಲ್ಲ ಅಂತಂದರೆ ನೀವು ಪೌಡರನ್ನು ಕೂಡ ಬಳಸ್ಕೊಳ್ಬೋದು, 1/4 ಚಮಚದಷ್ಟು. ನಾನಿಲ್ಲಿ ಸ್ವಲ್ಪ ನೆಲ್ಲಿಕಾಯನ್ನು ಬಳಸ್ತಾ ಇದ್ದೀನಿ. ದಾಳಿಂಬೆ ಹಣ್ಣನ್ನು ಕೂಡ ಬಳಸ್ಕೊಳ್ಳೋಣ. ಇದು ಕೂಡ ನಮ್ಮ ಸ್ಕಿನ್ಗೆ ಹಾಗೂ ಮುಖದಲ್ಲಿರುವಂಥ ಕಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಗ್ಲೂಕೋಥಯಾನ್ ಲೆವೆಲನ್ನು ಇನ್ಕ್ರೀಸ್ ಮಾಡೋಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ನಾನು ಒಂದು ಚಿಕ್ಕ ದಾಳಿಂಬೆಯನ್ನು ಬಳಸ್ತಾ ಇದ್ದೇನೆ. ಸೊ 2-3 ಟೇಬಲ್ ಸ್ಪೂನಷ್ಟು ಇರಬಹುದು ಇದರ ಕಾಳುಗಳು. 1-2 ಇಂಚಿನಷ್ಟು ಹಸಿ ಅರಿಶಿನನೂ ಕೂಡ ಸೇರಿಸ್ಕೊಂಡು ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ಮುಖವನ್ನು ಬೆಳ್ಳಿಗೆ ಮಾಡುವಂತಹ ಈ ಗ್ಲೂಕೋಥಯಾನ್ ಡ್ರಿಂಕು ತಯಾರಾಗಿದೆ. ಈ ಡ್ರಿಂಕನ್ನು, ಈ ಜ್ಯೂಸನ್ನು ನೀವು ವಾರದಲ್ಲಿ 3-4 ಸಾರಿನಾದರೂ ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ನೀವು 2 ವಾರದವರೆಗೆ ತೆಗೆದುಕೊಂಡು ನೋಡಿ, ನಿಮ್ಮ ಮುಖದಲ್ಲಿ ಆಗುವಂತಹ ಚೇಂಜಸ್ಸನ್ನು ನೀವು ಖಂಡಿತವಾಗ್ಲೂ ಕಾಣ್ತೀರಾ. ಮುಖದಲ್ಲಿರುವಂತಹ ನೆರಿಗೆಗಳು, ಪಿಂಪಲ್ಸು, ಫೈನ್ ಲೈನ್ಸು ಹಾಗೂ ಓಪನ್ ಫೋರ್ಸು ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಮುಖದಲ್ಲಿರುವಂತಹ ಕಲೆಗಳು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಡ್ರಿಂಕು. ಈ ಜ್ಯೂಸ್ನಲ್ಲಿ ನೀವು ಬೇಕಿದ್ದರೆ ಸ್ವಲ್ಪ ಬೆಲ್ಲನಾದರೂ ಕೂಡ ಸೇರಿಸ್ಕೋಬಹುದು ಅಥವಾ ಜೇನುತುಪ್ಪನಾದರೂ ಸೇರಿಸ್ಕೋಬಹುದು. ಬೇಕಿದ್ದರೆ ಸೇರಿಸ್ಕೊಳ್ಳಿ, ಹಾಗೇನೂ ಕೂಡ ಕುಡಿಬಹುದು. ಮಾರ್ಕೆಟ್ನಲ್ಲಿ ಬಿಳಿಯಾಗಲಿಕ್ಕೆ ಸಿಗುವಂತಹ ಈ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುವ ಬದಲು ನ್ಯಾಚುರಲಾಗಿ ನಾವು ಈ ರೀತಿ ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಮುಖವನ್ನು ಸುಂದರವಾಗಿಸ್ಕೋಬಹುದು ಹಾಗೂ ನಮ್ಮ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಜಾನಿ ರಾಯಲ್ ಬೇಬಿ ಸ್ಪೂನ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮನೆಯಲ್ಲಿ ನಮಗೆ ಎಷ್ಟು ಸ್ಪೂನ್ಸ್ಗಳಿದ್ರೂ ಕೂಡ ಸಾಕಾಗಲ್ಲ. ಸ್ಪೂನ್ಸ್ಗಳು ಚಿಕ್ಕದಾದರೂ ಕೂಡ ಇದನ್ನು ನಾವು ಹಲವಾರು ಕೆಲಸಗಳಲ್ಲಿ ಯೂಸ್ ಮಾಡ್ತೇವೆ. ಅದರಲ್ಲೂ ಮನೆಯಲ್ಲಿ ಒಳ್ಳೆಯ ಹಾಗೂ ಸ್ಟೈಲಿಶ್ ಸ್ಪೂನ್ಸ್ಗಳಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಡೈನಿಂಗ್ ಟೇಬಲ್ ಮೇಲೆಲ್ಲ ಇಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ನಾನು ಶಾಪ್ಜಿಯಿಂದ ತರಿಸಿರೋದು. ಸೊ ಈ ಸೆಟ್ನಲ್ಲಿ ನಿಮಗೆ 10 ಪೀಸ್ ABC ಅನ್ಬ್ರೇಕೇಬಲ್ ಸ್ಪೂನ್ಗಳು ಸಿಗುತ್ತೆ. ಇದು ನೋಡೋಕ್ಕೆ ತುಂಬಾ ಸ್ಟೈಲಿಶ್ ಆಗಿದೆ ಹಾಗೂ ABC ಪ್ಲಾಸ್ಟಿಕ್ ಮೆಟೀರಿಯಲ್ನಿಂದ ಇದನ್ನು ಮಾಡಿದ್ದಾರೆ. ಈ ಸ್ಪೂನ್ಸ್ಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿವೆ ಹಾಗೂ ಸ್ಟೈಲಿಶ್ ಆಗಿರೋದ್ರಿಂದ ಇದನ್ನು ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಮತ್ತು ಊಟದ ಸಮಯದಲ್ಲಿ ಇದನ್ನು ಬಳಸಿದಾಗ ಒಳ್ಳೆಯ ಇಂಪ್ರೆಷನ್ ಬರುತ್ತೆ. ಮತ್ತು ಇವು ಡಿಶ್ ವಾಷರ್ ಸೇಫ್ ಕೂಡ ಆಗಿದೆ, ಮೈಕ್ರೋವೇವ್ ಸೇಫ್ ಕೂಡ ಆಗಿದೆ. ಇದನ್ನು ಪ್ಲಾಸ್ಟಿಕ್ನಿಂದ ಮಾಡಲಾಗಿದ್ದು ತುಂಬಾ ಸ್ಟ್ರಾಂಗ್ ಆಗಿದೆ ಇದು, ಮತ್ತು ಬ್ರೇಕ್ ಕೂಡ ಆಗಲ್ಲ ಬೇಗ. ಈ ಸ್ಪೂನ್ಸ್ಗಳು ಶಾಪ್ಜಿಯಲ್ಲಿ ತುಂಬಾ ಅಫೋರ್ಡೆಬಲ್ ಬೆಲೆಗೆ ಸಿಗ್ತಾ ಇದೆ, ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ನೀವು ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಈ ಸ್ಪೂನ್ಸ್ ಸೆಟ್ಟನ್ನು ಪರ್ಚೇಸ್ ಮಾಡೋದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಶಾಪ್ಜಿಯಲ್ಲಿ ಯಾವುದೇ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದರೆ ನಿಮಗೆ 30% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುವಂಥ ಲಿಂಕ್ನಿಂದ ನೀವು ಪರ್ಚೇಸ್ ಮಾಡಿದರೆ ನಿಮಗೆ 50 ರೂಪೀಸು ಕ್ಯಾಶ್ ಬ್ಯಾಕ್ ಕೂಡ ದೊರೆಯುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಈ ಇನ್ಫಾರ್ಮೇಷನು ನಿಮಗೆ ಸರಿ ಅನಿಸಿದರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಅನ್ನೆಸೆಸರಿ ಹಣವನ್ನು ಟ್ಯಾಬ್ಲೆಟ್ಸ್ಗಳ ಮೇಲೆ ಹಾಕೋದ್ರ ಬದಲು ನೀವು ಈ ರೀತಿ ಹೆಲ್ದಿ ಡ್ರಿಂಕ್ಸನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಮ ಬ್ಯೂಟಿಯನ್ನು ಹೆಚ್ಚಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.